ನಮ್ಮ ಕಾಂತಾರದ ಬೆಡಗೆ ಸಪ್ತಮಿ ಗೌಡ ಈಗ ಸಿಕ್ಕಾಪಟ್ಟೆ ಸೆನ್ಸೇಷನ್ ಅಲ್ಲಿದ್ದಾರೆ. ಕಾಂತಾರ ಸಿನಿಮಾ ಸಕ್ಸಸ್ ಬಳಿಕ ಇವರಿಗೆ ಉತ್ತಮವಾದಂತಹ ರೀತಿಯಲ್ಲಿ ಆಫರ್ಸ್ಗಳು ಕೂಡ ಸಿಗ್ತಿದೆ. ಇವರ ಮುಂದಿನ ಸಿನಿಮಾ ಅಭಿಷೇಕ್ ಅಂಬರೀಶ್ ಅವರ ಜೊತೆ ಕಾಳಿ ಅಂತ, ಆ ಸಿನಿಮಾದ ಮುಹೂರ್ತವೂ ಕೂಡ ನಡೆದಿದೆ. ಆದಷ್ಟು ಬೇಗ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ನೀವು ವಿಡಿಯೋದಲ್ಲಿ ಸಪ್ತಮಿ ಗೌಡ ಅವರ ಪ್ರೀತಿಯ ತಂಗಿಯನ್ನು ನೋಡ್ಬೋದು. ಇವರ ತಂಗಿಯ ಹೆಸರು ಉತ್ತರೇ ಗೌಡ ಅಂತ. ಅದ್ಭುತವಾದಂಥ ಕ್ಷಣಗಳು. ಇವರ ತಂಗಿ ಕೂಡ ತುಂಬಾ ಫೇಮಸ್, ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್. ಸಪ್ತಮಿ ಮತ್ತು ಉತ್ತರೇ ಗೌಡ ಅಂದರೆ ಅಕ್ಕ ಮತ್ತು ತಂಗಿ ಇಬ್ಬರು ಕೂಡ ಅತ್ಯುತ್ತಮವಾದಂಥ ಸ್ವಿಮ್ಮರ್. ಚಿಕ್ಕ ವಯಸ್ಸಿನಿಂದಲೂ ಕೂಡ ಸ್ವಿಮ್ಮಿಂಗ್ ತರಬೇತಿಗೆ ಹೋಗ್ತಿದ್ರು. ನ್ಯಾಷನಲ್ ಲೆವೆಲ್ ತನಕ ಅವ್ರಿಗೆ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ. ನಿಜಕ್ಕೂ ಸೂಪರ್ ಅಲ್ವಾ? ಅಕ್ಕನ ಬೆಳವಣಿಗೆಯನ್ನು ನೋಡಿ ತಂಗಿಗೂ ಕೂಡ ತುಂಬಾ ಖುಷಿ ಇದೆ. ಇವರ ತಂದೆ ಒಂದು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್, ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸಿದ್ರು. ಸಪ್ತಮಿ ಅವರಿಗೆ ಒಂದು ನಟನೆಯ ಮೇಲೆ ತುಂಬಾ ಆಸಕ್ತಿ ಇತ್ತು. ಅದೇ ರೀತಿ ಇವರು ಮೊದಲ ಸಿನಿಮಾ ಪಾಪ್ಕಾರ್ನ್ ಮಂಕಿ ಟೈಗರ್ ಅಂತ, ಡಾಲಿ ಧನಂಜಯ ಅವರ ಜೊತೆ, ಅದರಲ್ಲೂ ಕೂಡ ಒಂದು ಬೋಲ್ಡ್ ಆಗಿರುವಂಥ ಪಾತ್ರವನ್ನು ನಿಭಾಯಿಸಿದರು. ಅದೇ ಸಮಯದಲ್ಲಿ ಕಾಂತಾರ ಸಿನಿಮಾ ಆಫರ್ ಕೂಡ ಬಂತು, ಒಪ್ಪಿಕೊಂಡ್ರು, ನಟನೆ ಕೂಡ ಮಾಡಿದ್ರು, ಸೈ ಅನ್ಸ್ಕೊಂಡ್ರು. ಈಗ ಎಲ್ಲ ಕಡೆ ಇವರು ಸಪ್ತಮಿ ಅವರು ಸಿಕ್ಕಾಪಟ್ಟೆ ಸೆನ್ಸೇಷನ್ ಅಲ್ಲಿದ್ದಾರೆ. ಅಭಿಮಾನಿಗಳು ಇವರ ನಟನೆಯನ್ನು, ಇವರ ಪರ್ಫಾರ್ಮೆನ್ಸನ್ನು ಮೆಚ್ಚಿಕೊಂಡಿದ್ದಾರೆ. ಇವರಿಗೆ ಒಂದು ಸಿನಿಮಾದ ಮೂಲಕ ಅವಾರ್ಡ್ ಸಿಗೋದು ಗ್ಯಾರಂಟಿ. ನೀವೇನಂತೀರಾ? ನಿಮಗೂ ಸಪ್ತಮಿ ಕೂಡ ಇಷ್ಟನ, ಅವರ ನಟನೆ ಇಷ್ಟವಾಗಿದೆಯಾ? ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.